ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಜೆ ಕ್ರಿಯೇಷನ್ಸ್. ನಾನು ಇವತ್ತು ಮನೇಲೆ ಸಿಂಪಲಾಗಿ ಹಾಗೂ ತುಂಬ ರುಚಿಯಾಗಿ ಹೇಗೆ ಚಿಕನ್ ಲಾಲಿಪಾಪ್ನ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸೊ ನಮ್ಮನೇಲಿ ಮಾಡೋ ಲಾಲಿಪಾಪ್ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗತ್ತೆ. ಐ ಹೋಪ್ ನಿಮಗೂ ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಚಿಕನ್ ಲಾಲಿಪಾಪ್ ಮಾಡೋದು. ನಾವು 1 ಕೆಜಿ ಲಾಲಿಪಾಪ್ನ ಟೆಂಡರ್ ಚಿಕನಿಂದ ತಂದಿದ್ದೀವಿ. ಸೊ ನಾವು ಕಸ್ಟಮೈಸ್ಡಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಹೇಳಿದ್ರೆ ಅವರು ಕಟ್ ಮಾಡಿಕೊಡ್ತಾರೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ಒಂದು ಬೌಲ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಎಗ್ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡ್ರು, ಮತ್ತು ಲಾಲಿಪಾಪ್ ಪೌಡ್ರು, ಸ್ವಲ್ಪ ಕಾರ್ನ್ ಸ್ಟ್ರೆಚ್ಚು, ಕರ್ಡು, ಲೆಮನ್ ತೊಗೊಂಡಿದ್ದೀನಿ, ಇದ್ರ ಜೊತೆ ಸ್ವಲ್ಪ ಸಾಲ್ಟ್. ಒಂದು ಎಗ್ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಲಾಲಿಪಾಪ್ ಪೌಡ್ರ್ ತಗೋಬೋದು. 1 ಕೆಜಿ ಇರೋದ್ರಿಂದ ಸೊ ಇದು 1 ಪ್ಯಾಕ್ ಫುಲ್ ಬೇಕಾಗತ್ತೆ ನಮಗೆ. ಇದಕ್ಕೆ ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಚಿಲ್ಲಿ ಪೌಡ್ರು 1 ಸ್ಪೂನ್ ಅಂತ ಅಷ್ಟು ಹಾಕ್ಕೊಳ್ತೀನಿ. ಇದಕ್ಕೆ 1 ಸ್ಪೂನು ಕಾರ್ನ್ ಸ್ಟ್ರೆಚ್ ಅಥವಾ ಕಾರ್ನ್ ಫ್ಲೋರ್ ಅಂತ ಹೇಳ್ತಾರೆ, ಇದನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಕರ್ಡ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ 1/2 ಲೆಮನ್ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್, ಈ ಸಾಸ್ ಎಲ್ಲ ಆಪ್ಷನಲ್, ನಿಮ್ಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಇದು ರೆಡ್ ಚಿಲ್ಲಿ ಸಾಸ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೈಸ್ ನೈಸ್ ಮಮ್ಮಿ. ಸೊ ಲಾಲಿಪಾಪ್ ಪೌಡ್ರಲ್ಲೇ ಸಾಲ್ಟ್ ಇರುತ್ತೆ, ಬಟ್ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ಇದಕ್ಕೆಲ್ಲ ಚಿಕನ್ದು ಲಾಲಿಪಾಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ, ಮಸಾಲ ಮತ್ತು ಚಿಕನ್ ಲಾಲಿಪಾಪ್ ಪೀಸಸ್ನ. ಸೊ ದೊಡ್ಡ ಪಾತ್ರೆ ತೊಗೊಂಡ್ರೆ ಈಸಿಯಾಗಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ನಾವು ಮಸಾಲನ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನ ಹೋಲ್ ನೈಟು ನಾವು ಮಿಕ್ಸ್ ಮಾಡಿಟ್ಟು ಮ್ಯಾರಿನೇಟ್ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1-2 ಅವರ್ಸ್ ಆದರೂ ನಾವು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಫ್ರಿಜ್ಗೆ ಮ್ಯಾರಿನೇಟ್ಗೆ ಇದನ್ನು ಇಡ್ತೇನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಚಿಕನ್ ಲಾಲಿಪಾಪು ಮ್ಯಾರಿನೇಟ್ ಆಗಿದೆ ಅಂತ ಹೇಳಿ. ಬೆಳಗ್ಗೆನೇ ನಾನೆಲ್ಲ ಮಿಕ್ಸ್ ಮಾಡಿ ಫ್ರಿಜ್ಗೆ ಇಟ್ಟಿದ್ದೆ, ಇವಾಗ ತೆಗೆದಿದ್ದೀನಿ. ಆಲ್ಮೋಸ್ಟ್ 8 ಅವರ್ಸ್ ಮ್ಯಾರಿನೇಟ್ ಆಗಿದೆ. ಮತ್ತು ಇಲ್ಲಿ ಬಾಂಡ್ಲಿಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಇನ್ನು ಲಾಲಿಪಾಪ್ನ ಹಾಕಿ ಕರಿಯೋದು. ಮತ್ತು ಇದಕ್ಕೆ ನಾನು ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ, ಹೇಗೆ ಬರುತ್ತೆ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ರುಚಿ ರುಚಿಯಾದ ಚಿಕನ್ ಲಾಲಿಪಾಪ್ ರೆಡಿ ಆಗಿದೆ. ಸೊ ಇದಕ್ಕೆ ಜಾಸ್ತಿ ಟೈಮ್ ಬೇಕಿಲ್ಲ, ಬೇಗನೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ.
ಇದಕ್ಕೆ ಲೆಮನ್ ಹಾಕ್ಕೊಂಡು ತಿನ್ಬೋದು. ನಾನು ಮಾಡಿರುವಂತಹ ಚಿಕನ್ ಲಾಲಿಪಾಪ್ ರೆಸಿಪಿ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.